ಇನ್ನೊಂದು ಐದು ನಿಮಿಷ ಆದ್ಮೇಲೆ ನೀವೆಲ್ರು ಮಾತಾಡಿ ಅಲ್ಲಿವರೆಗೂ ನಾನು ಇಲ್ಲೇ ಕೂತಿರ್ತೀನಿ ಅಮ್ಮ ಸಮಾಧಾನ ಮಾಡ್ಕೋ ಅಮ್ಮ ಜಾಗ್ಯತೆ ಈಗೆಲ್ಲ ನಡ್ಕೊಂತಿದ್ಯಾ ನಿನ್ ಅನುಮಾನದಿಂದ ಯಾಕಂದ್ ನೋವು ಕೊಡ್ತಿದ್ಯಾ ಅವ್ರು ಏನ್ ಮಾಡಿದಾರೆ ಅವರು ನಮ್ಮ ಮುಂದೆ ನಾಟಕ ಮಾಡ್ತಿದಾರೆನ್ ಏನೇ ಹೇಳಿದ್ರು ನಾನ್ ಮಾತನ್ನ ನಂಬಲ್ಲ ಅವ್ ಸಿಹಿ ಹಾಕಿದ ವಿಷ ಅಂತ ನೀನ್ ಅಂದ್ಕೊಂಡಿದ್ಯಾಲ ಮೊದ್ಲು ನಿನ್ ಕಣ್ಮೇಲೆ ಇರೋ ಆ ಅನುಮಾನದ ಪರ್ಯನ ಕಿತ್ತಾಕು ಎಲ್ರು ಸಂತೋಷವಾಗಿ ಬೆಳ್ದಿಂಗ್ ಊಟ ಮಾಡ್ಬೇಕು ಅಂತ ಅರೇಂಜ್ ಮಾಡಿದ್ರೆ ನಿನ್ನಿಂದ ಎಲ್ಲಾ ಹಾಳಾಗೋಯ್ತು ಅಮ್ಮಂಗೀತರ ಅವಮಾನ ಮಾಡಿ ನಾನ್ ನೆಮ್ಮದಿನ ಹಾಳು ಮಾಡ್ಬಿಟ್ಟೆ ಸಮಾಧಾನ ಮಾಡ್ಕೊ ಮಗನೇ ಕ್ಷಮಸ್ಬಿಡೀ ಮಾಡಬಾರ್ದಾಗಿತ್ತು ಅದ್ರಿಂದ ಎಷ್ಟು ನೋವಾಗಿದೆ ಅಂತ ನನಗೆ ಅವಳು ಪರವಾಗಿ ಕ್ಷಮೆ ಕೇಳ್ತೀನಮ್ಮ ಮೊದ್ಲು ನಡಿ ನೀನ್ ಕೂತ್ಕೋ ನೀನ್ ಮಾಡ್ದಿರೋ ತಪ್ಪಿಗೆ ಕ್ಷಮೆ ಯಾಕೋ ಕೇಳ್ತಿದ್ಯಾ ಇದರಲ್ಲಿ ಗೀತಂದು ಏನು ತಪ್ಪಿಲ್ಲ ಎಲ್ಲ ನನ್ ಹಣೆ ಬರ ಅಷ್ಟೇ ನಡ್ಕೋಬಾರ್ದು ಕೈ ಮುಗಿತೀನಿ ಅವಳ ವಿಷಯನ ಯಾರೋ ಮಾತಾಡ್ಬೇಡಿ ಅಷ್ಟೇ ವಿಜಿ ಅವಳು ನೀನ್ ಹೆಂಡ್ತಿ ಕಲೋ ಇಲ್ಲ ಒಬ್ಳೆ ಇದ್ದಾಳೆ ಹೋಗೋ ಕರ್ಕೊಂಡ್ ಬರೋಗೋ ಎಷ್ಟು ಮಾರ್ದ ಅವಳಿಗೆ ಮೇಲಿಂದ ಬರೋದ್ ವಿಜಿ ಹಾಗಲ್ಲ ದಯವಿಟ್ಟು ಯಾರು ಅವಳ ಬಗ್ಗೆ ಮಾತಾಡ್ಬೇಡಿ ಒಂದ್ಸಲ ಇವ್ರ ಕಣ್ಗಳು ನೋಡಿ ಇಷ್ಟು ಪ್ರೀತಿ ತಾಯಿ ಮೇಲೆ ಅನುಮಾನ ಪಡಕ್ ಆಗತ್ತ ಎಲ್ರೂ ಅನುಮಾನ ಪಡೋದ್ರಲ್ಲಿ ತಪ್ಪಿಲ್ಲ ಮಗನೇ ನಾನ್ ನಿನಗ್ ತೋರ್ಸು ಅತಿಯಾದ ಪ್ರೀತಿನೇ ಗೀತಾ ಅನುಮಾನ ಪಡೋ ಹಾಗೆ ಮಾಡಿದೆ ಅಷ್ಟೇ ಒಬ್ಬ ತಾಯಿ ಮಗನ್ ಪ್ರೀತಿ ತೋರ್ಸಿದ್ರೆ ಯಾಕಮ್ಮ ಅನುಮಾನ ಪಡ್ಬೇಕು ಇವತ್ತು ಎಷ್ಟೋ ಜನಕ್ಕೆ ತಾಯಿ ಪ್ರೀತಿ ಸಿಗದೆ ಒದ್ದಾಡ್ತಿದ್ದಾರೆ ಅಂಥದ್ರಲ್ಲಿ ಆ ದೇವರು ಒಬ್ಬರನ್ನ ಮೂರು ಜನ ತಾಯಂದ್ರು ಕೊಟ್ಟಿದ್ದಾರೆ ಅವ್ರ ಪ್ರೀತಿನ ಪಡ್ಕೊಳ್ಳೋ ತಪ್ಪ ವಿಜಿ ನೀನು ಅವ್ರ ಪ್ರೀತಿನ ಪಡ್ಕೊಂಡಿದ್ದಿದ್ರೆ ತಪ್ಪು ಕಾಣಿಸ್ತಿರಲಿಲ್ಲಪ್ಪ ಆದ್ರೆ ಈ ಪಾಪಿ ಅಂತ ಅನಿಸ್ಕೊಂಡಿರೋ ಪ್ರೀತಿನ ಪಡ್ಕೊಂಡಿದ್ಯಲ್ಲ ಅದು ತಪ್ಪು ಎಷ್ಟೇ ಆದ್ರೂ ನಾನು ಜೈಲಿಗೆ ಹೋಗಿ ಬಂದವಳು ಈಗ ನಾನು ಏನೇ ಮಾಡಿದ್ರು ಎಷ್ಟೇ ಪ್ರೀತಿ ತೋರ್ಸಿದ್ರು ತಪ್ಪೇ ಕಣೋ ಒಂದನ್ನ ಪಡ್ಕೊಳ್ಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಳ್ಬೇಕಾಗತ್ತೆ ಹಾಗಾಗಿದೆ ನನ್ನ ಪರಿಸ್ಥಿತಿ ನನಗೆ ಹೀಗಾಯ್ತು ಅಂತ ಬೇಜಾರ್ ಮಾಡ್ಕೊಳ್ಬೇಡ ಹೋಗು ನೀನ್ ಹೋಗಿ ಗೀತನ್ ಕರ್ಕೊಂಡ್ ಬಾ ನೋಡುದ್ರ

ನನ್ನ ನನಗೆ ಇರಲಿ ಇಂಥ ಎಷ್ಟ ಅವಮಾನಗಳನ್ನ ಅನುಭವಿಸ್ತಾ ಬಂದಿರೋ ಇದೇನು ಅನ್ಸೋದೇ ಇಲ್ಲ ಕಣು ದಯವಿಟ್ಟು ಕಣು ಯಾರ ಮೇಲೂ ಕೋಪ ಮಾಡ್ಕೋಬೇಡ ಮೊದಲು ಅವಳನ್ನ ಕರ್ಕೊಂಡು ಬಂದು ಸಾರಿ ಕೇಳು ಇಲ್ಲವಾಳ್ ಮಾಡಿದ್ ನೆನ್ಸ್ಕೊಂಡ್ರೆ ನನಗೆ ಕೆಟ್ಟು ಕೋಪ ಬರ್ತಿದೆ ಮುಖ ನೋಡಕ್ಕೂ ನನಗಿಷ್ಟ ಆಗ್ತಿಲ್ಲ ನಾನು ಹೋಗಿ ಸಾರಿ ಕೇಳೋದಾ ಚಾನ್ಸೇ ಇಲ್ಲ ಈ ತರ ಮಾಡಿದ್ರೆ ಅವಳಿಗೆ ನನ್ ಮೇಲೆ ದ್ವೇಷ ಜಾಸ್ತಿ ಆಗುತ್ತೆ ಕಣೋ ಈ ಮನೆಯಲ್ಲಿ ಎಲ್ಲಾರು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಇನ್ನೊಬ್ರು ಹೇಗ್ ಈ ಇಲ್ಲಬ್ದು ನಾನು ಯಾರ ಮಾತು ಕೇಳೋದಿಲ್ಲ ಅವಳು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋವ್ರಿಗೂ ನಾನು ಅವಳನ್ನ ಮಾತಾಡ್ಸೋದಿಲ್ಲ ವಿಜಯ್ 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 ಏಕೆ ನನ್ ಮಾತ್ ಕೇಳೋ ನಿನ್ ಸಿಚುವೇಶನ್ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ ಕಣೆ ಈ ಹಾಡು ನೀನ್ ನನ್ನನ್ ಸಿಕ್ಕಾಕ್ಸಕ್ ನೋಡ್ತೀಯಾ ಆದ್ರೆ ಯಾರ್ ಸಿಕ್ಕಾಕೊಂಡಿದ್ದು ಅಂತ ಗೊತ್ತಾಯ್ತಾ ಏನೇ ಗುರಾಯಿಸ್ತೀಯಾ ನೀನ್ ಗುರಾಯಿಸ್ಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕಾಳು ಕಣೆ ಈ ಭಾನುಮತಿ ಭಾನುಮತಿ ಅಂದ್ರೆ ನಿನ್ ವಿಷ ಹಾಕಿದು ನಿಜ ತಾನೆ ಎಸ್ ಎಸ್ ಆದ್ರೆ ಊಟದಲ್ಲಲ್ಲ ವಿಜಿ ಮನ್ಸಲ್ಲಿ ನಂಬಿಕೆ ಅನ್ನೋ ವಿಷ ಹಾಕಿದ್ದೀನಿ ಆ ವಿಷ ಈಗಾಗ್ಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಆದ್ರ ಪರಿಣಾಮನೆ ನೀನ್ ಹೀಗೆ ಏಕಾಂಗಿಯ ಕೂತ್ಕೊಂಡಿರೋದು ನಾನು ಒಂಟಿಯಾಗಿರುವಾಗ ನೀವೆಲ್ಲರೂ ಹೀಗೆ ಖುಷಿ ಪಡ್ತಿದ್ದೀಲ್ವಾ ಇನ್ನೀ ಭಾನುಮತಿ ಕತೆ ಮುಗ್ದೋಯ್ತು ಜೈಲಲ್ಲೇ ಅವಳ ಜೀವನ ಕಳೆದು ಹೋಗತ್ತೆ ಅಂತ ಅನ್ಕೊಂಡಿದ್ರಿ ಅಲ್ವಾ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತೀನಿ ಅದು ಈ ಭಾನುಮತಿ ತಾಕತ್ತು ಏನ್ ಗುರಾಯಿಸ್ತೀಯಾ ನೀನ್ ಎಷ್ಟೇ ಹಾರಾಡಿ ಹೋರಾಡಿದ್ರು ನೀನ್ ನನ್ನ ಏನು ಮಾಡಕ್ಕಾಗಲ್ಲ ವಿಜಿ ಅನ್ನೋ ದಾಳಾನ ಯೂಸ್ ಮಾಡ್ಕೊಂಡು ನಿಮ್ಮನ್ನೆಲ್ಲ ಹೇ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು ನಿಮ್ಮನ್ನೇ ದೂರ ಮಾಡಿದ್ಮೇಲೆ ಅವನ್ ಕತೆ ಮುಗಿಸೋದು ಎಷ್ಟೊತ್ತು ಹಾಗಂತ ಅವನನ್ ಕೊಲ್ತೀನಿ ಅಂತ ಅನ್ಕೋಬೇಡ ಇದೇ ನಂಬಿಕೆ ಅನ್ನೋ ಆಯುಧ ನಿಟ್ಕೊಂಡು ಅವನಾಗೋನೆ ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಿ ಅಲ್ಲಿಗೆ ನಿಮ್ ಎಲ್ರ ಕಥೆನೂ ಮುಗೀತು ಆಡಿರೋದು ಆಟ ಅಲ್ಲ ಇನ್ ಮುಂದೆ ಆಡ್ತೀನಲ್ಲ ಅದು ಆಟ ನಾನ್ ಆಡುವ ಆಟಕ್ಕೆ ಮೂಕ ಸಾಕ್ಷಿಯಾಗಿರ್ತೀಯ ನೀನು ಅದು ಬಿಟ್ಟು ನಿನ್ನಿಂದ ಏನು ಮಾಡೋದಕ್ಕಾಗಲ್ಲ ರಿಲ್ಯಾಕ್ಸ್ ವರಿ ಹೀಗೆ ಹೀಗೆ ನೀನು ಯಾವಾಗ್ಲೂ ನಗ್ನಾಗ್ತಾ ಇರಬೇಕು ಅಮ್ಮ ನೀನು ನಗುನ್ ತಡಿಯಕ್ಕೆ ಯಾರ ಕೈಲೂ ಆಗ್ಬಾರ್ದು ಈ ಭಾನುಮತಿನೇ ಯಾರು ತಡೆಯೋದಕ್ಕಾಗೋದಿಲ್ಲ ಹಾಗಿರುವಾಗ ನನ್ನ ನಗುನ್ ಯಾರೋ ತಡೀತಾರೆ ನನ್ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ನಿನ್ನ ಕಣ್ಣಾರೆ ನೋಡದೆ ತಾನೆ ಈ ಭಾನುಮತಿ ಗೆದ್ದು ಸೋಲೋಳಲ್ಲ ಸೋತ್ ಗೆಲ್ಲೋಳು ಕರೆಕ್ಟ್ ಅಮ್ಮ ಈ ಬಿಲ್ಡಿಂಗ್ ಲೂಟ ಇಷ್ಟು ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನೀನ್ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಮ್ಮ ಆದ್ರೂ ಅದ್ಗೆ ನಿನ್ ಅಡ್ಗೆಗ್ ಬರ್ಸುವಾಗ ಹೇಗಮ್ಮ ಫೋಟೋ ತಗೊಂಡ್ರು ಅಕಸ್ಮಾತ್ ಅದೇನು ನಿಜ ಆಗಿದ್ರೆ ನಮ್ ಕತೆ ಇಲ್ಲಿಗೆ ಮುಗೀತಿತ್ತು ಮುಂದೆ ಏನಾಯ್ತು ಅಂತ ನೀನೆ ನೋಡುತ್ತಲ್ಲ ನೋಡ್ದೆ ಅಮ್ಮ ನಿನ್ ಚಾಣಾಕ್ಷ ಬುದ್ಧಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ದೆ ಆದ್ರೂ ಒಂದ್ ಸೆಕೆಂಡ್ ನೀನ್ ಎಲ್ ಸಿಗಾಕೋಬಿಟ್ಟೆ ಅಂತ ಭಯ ಪಟ್ಬಿಟ್ಟಿದ್ದೆ ಅಮ್ಮ ಅದ್ರಲ್ಲೂ ವಿಜಿ ತಿನ್ಬೇಕ ನೀನ್ ತಿನ್ನುವಾಗ ನಾನು ಎದೆ ಬಿಡುತ್ತೆ ಎಷ್ಟು ಜೋರಾಗಿತ್ತು ಗೊತ್ತಾ ಅಮ್ಮ ಆಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನು ಬೆರ್ಸಿಲ್ಲ ಅಂತ ಶಾಕ್ ವೀಚ ನನ್ನ ಅರ್ಥ ಮಾಡ್ಕೋತಿಲ್ಲ ಶಾಖ್ ನನ್ನ ನಂಬಾ ನಿನ್ನ ಇನ್ ಯಾವ ರೀತಿ ನಂಬಸ್ಬೇಕು ನಾನು ನನ್ನನ್ನ ನಂಬಸೋ ಅಗತ್ಯ ಇಲ್ಲ ಗೀತಾ ಯಾಕಂದ್ರೆ ನಾನಿನ್ ಮೇಲೆ ಇಲ್ಪೀರೋ ನಂಬಿಕೆನಾ ನೀನಾಗ್ ನೀನೆ ಕಳ್ಕೊಂತಿದ್ಯಾ ಅಮ್ಮ ಮಾಡಿರೋ ತ್ಯಾಗ ನಾನು ಅರ್ಥ ಮಾಡ್ಕೊಳ್ದೆ ಅವ್ರು ಗೌಮಾನ್ಯ ಮಾಡ್ತಿದ್ಯಾ ಆದ್ರೆ ಅದು ಅವ್ರಿಗ್ ಮಾಡ್ತಿರ ಅವಮಾನ ಅಲ್ಲ ನನಗ್ ಮಾಡ್ತಿರ ಅವಮಾನ ಅವಮಾನ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ವಿಜಯ್ ನಿನ್ ಜೊತೆ ಏಳು ಹೆಜ್ಜೆ ಇಟ್ಟು ಚಿನ್ನ ಪೂರ್ತಿ ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತದ್ರಲ್ಲಿ ನಿನಗ ಅವಮಾನ ಮಾಡ್ತೀನ ನಾನು ಯಾಕೆ ಹಿಂಗೆಲ್ಲಾ ಮಾಡ್ತಿದ್ಯಾ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ನೀನು ಅರ್ಥ ಮಾಡ್ಕೊಳಕ್ ಇನ್ನೇನ್ ಉಳಿದ ರಾತ್ರಿ ನೀ ರೀತಿ ನೋಡಿ ಇನ್ನೇನು ಅರ್ಥ ಮಾಡ್ಕೊಂಡ ಹೇಳು ನಾನಿನ್ ಅರ್ಥ ಮಾಡ್ಕೊಂಡಷ್ಟು ನೀನ್ ಪ್ರಶ್ನೆಗೆ ಉಳಿತಿದ್ಯಾ ನೀನ್ ಆಗ್ತಿರೋ ಮಾಡ್ಕೊಳ್ಳೋವರೆಗೂ ಮಾಡ್ಕೊಳ್ಳೋವರ್ಗೋ ಮೈಂಡ್ ಗೇಮ್ ಅನ್ನೋದು ಕಣೋ ನಮ್ ಎದುರುಗಡೆ ಇರೋರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಅದಕ್ಕೆ ವಿರುದ್ಧವಾಗಿ ಆಟ ಆಡಿದ್ದಕ್ಕೆ ನಮಗ್ ಸಕ್ಸಸ್ ಸಿಕ್ಕಿದ್ದು ಈಗ ನಾನ್ ಹಚ್ಚಿರೋ ಬೆಂಕಿ ವಿಜಿ ಮತ್ತೆ ಗೀತನ್ನ ದೂರ ಮಾಡಿದೆ ಹಾಗೆ ಅವರಿಬ್ರು ಶಾಶ್ವತವಾಗಿ ದೂರ ಆಗ್ಬಿಟ್ರೆ ನಾನ್ ನಿಜವಾಗ್ಲೂ ಗೆದ್ದ ಹಾಗೆ ಇಲ್ಲೇ ಪ್ರಾಬ್ಲಮ್ ಇರೋದು ಈ ಅವರಿಬ್ರು ದೂರ ಆಗಿದ್ದಾರೆ ಅಂತ ಅನಿಸ್ಬೋದು ಆದ್ರೆ ಅದೆಷ್ಟು ಸತ್ಯನೂ ಗೊತ್ತಿಲ್ಲ ಅದಕ್ಕೆ ತುಂಬಾ ಸ್ಮಾರ್ಟ್ ಪರಿಸ್ಥಿತಿನ ಹೇಗ್ ಬೇಕಾದ್ರೂ ನಿಭಾಯಿಸ್ತಾರೆ ಅವ್ರೇನಾದ್ರೂ ನಮ್ ವಿರುದ್ಧ ತಿರುಗ್ಬಿದ್ರೆ ನಾವು ಸೋಲದಂತೂ ಗ್ಯಾರಂಟಿ ಸೋಲು ಸೋಲು ಅನ್ನೋದು ಈ ಭಾನುಮತಿನ ನೋಡಿ ಸೋತಿರುವಾಗ ಇಂದ ಸೋಲು ಅನ್ನೋದು ನನ್ನ ಹಿಂದೇನು ಸುಳಿಯೋದಿಲ್ಲ ಈಗಾಗ್ಲೇ ಆ ಗೀತಾಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ನಾನು ಏನು ಅನ್ನೋದನ್ನ ತೋರಿಸಿದ್ದೀನಿ ಇನ್ನೊಳ್ ನನ್ನ ಏನ್ ಮಾಡೋದಕ್ಕೂ ಆಗೋದಿಲ್ಲ ಅರ್ಥ ಮಾಡ್ಕೋತೀನಿ ಬಿಜಿ ನಾನು ಅರ್ಥ ಮಾಡ್ಕೋತೀನಿ ನೀನು ಆ ರಾಕ್ಷಸಿನ ಎಷ್ಟು ನಂಬಿತ್ಯಾ ಆ ರಾಕ್ಷಸಿ ನೀನು ಎಷ್ಟು ನಂಬಿಸಿದಾಳೆ ಅನ್ನೋದನ್ನು ಅರ್ಥ ಮಾಡ್ಕೊಂಡೆ ಮೆಚ್ಚುವಾದ ಮುಖಾನ ನಿನಗೆ ಬಯಲ್ ಮಾಡಿ ಅವ್ಳಗ್ ಏನು ಅನ್ನೋದನ್ನ ನಿನಗೆ ಅರ್ಥ ಮಾಡಿಸ್ತೀನಿ ನೀನು ಹೋಗ್ತಿರೋ ದಾರಿ ತಪ್ಪು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ ಇವತ್ತು ನಾನು ಹೋಗ್ತಿರೋ ದಾರಿ ನಿನಗೆ ತಪ್ಪು ಅಂತ ಅನಿಸ್ತಿರ್ಬೋದು ಆದರೆ ಅದೇ ದಾರಿ ಸರಿ ಅಂತ ನೀ ನನ್ನ ಜೊತೆಗೆ ನಡೆಯುವಾಗ ನಾನು ಮಾಡ್ತೀನಿ ನೀನು ಹೀಗೆ ಅಂತ ಅಣ್ಣನ ಹತ್ರ ಹೇಳಿದ್ರೆ ಏನು ಮಾಡ್ತೀಯಮ್ಮ ಹೇಳಿದ ತಕ್ಷಣ ಅವ್ನು ನಂಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ ಇದಕ್ಕೆ ತಾನೇ ನಾನು ಅವನನ್ನ ನಂಬಿಸ್ಕೊಂಡು ಬಂದಿರೋದು ನಾನು ವಿಷ ಹಾಕಿದ್ದೀನಿ ಅಂತ ಪ್ರೂಫ್ ಸಮೇತ ತೋರಿಸಿದ್ರು ಏನಾದರೂ ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋದ್ರೆ ಅವನಿಂದ ಶಾಶ್ವತವಾಗಿ ದೂರ ನಿನ್ ವಿರೋಧ ನಿಂತ್ಕೊಳ್ಳೋರ್ಗೆ ಇದು ಒಳ್ಳೆ ಪಾಠ ನಮ್ಮ ವಿರೋಧಿಗಳಿಗೆ ಬುದ್ಧಿ ಕಳ್ಸೋದ್ರಲ್ಲಿ ನೀನು ಪ್ರೊಫೆಸರ್ ಹೇಗ್ ಬದುಕ್ಬೇಕು ಅನ್ನೋದನ್ನ ನಿನ್ನ ನೋಡ್ ಕಲಿಬೇಕು ಅಮ್ಮ ಇಷ್ಟಕ್ಕೆ ಅಷ್ಟೊಂದು ಖುಷಿ ಪಡ್ಬೇಡ ಮಗನೆ ನಾನು ಕೊಟ್ಟಿರೋ ಹೊಡೆತಕ್ಕೆ ಅವರಿಬ್ರು ಶಾಶ್ವತವಾಗಿ ದೂರ ಆಗ್ತಾರಲ್ಲ ಆಗ ಡಬ್ಬಲ್ ಖುಷಿ ಪಟ್ಟು ಸೆಲೆಬ್ರೇಟ್ ಮಾಡುವಂತೆ ನಿನ್ ಕಾಲಿಡ್ ಕಡೆ ಗೆಳುವಿನ ಬಾವಟ ಹಾರಾಡ್ತಿರುವಾಗ ಇವ್ರ ಧೂಳಿಪಟ ಆಗೋದ್ರಲ್ಲಿ ಡೌಟೇ ಇಲ್ಲ ಅಮ್ಮ